ಶಿವಮೊಗ್ಗದಲ್ಲಿ ನಿನ್ನೆ ಏನು ಕೋಮು ಸಂಘರ್ಷಕ್ಕೆ ಕಾರಣವಾಗಿತ್ತು, ಶಿವಮೊಗ್ಗದಲ್ಲಿ ಏನು ಭಾವಚಿತ್ರ ಅಳವಡಿಕೆ ವಿಚಾರದಲ್ಲಿ ಕೋಮು ಸಂಘರ್ಷ ಆಗಿತ್ತು ಉಂಟಾಗಿತ್ತು, ಈ ಹಿನ್ನೆಲೆಯಲ್ಲಿ ಒಂದು ಹಲ್ಲೆಗೂ ಕೂಡ ಮುಂದಾಗಿದ್ದರು ಕೆಲವು ಯುವಕರು, ಆರೋಪಿಗಳು ಅವರ ಈಗಾಗಲೇ ಬಂಧನ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ RAF ತುಕಡಿ ಈಗ ಬಂದಿರುವಂಥದ್ದು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇದೀಗ ಆಗಮಿಸಿದ್ದು, ಶಿವಮೊಗ್ಗದಲ್ಲಿ ಒಂದು ಸಂಚಾರ ನಡೆಸಿ ಶಿವಮೊಗ್ಗದಲ್ಲಿ ಯಾವುದೇ ಭದ್ರತೆಯನ್ನು ನಾವು ನೀಡ್ತಾ ಇದ್ದೇವೆ, ಯಾವುದೇ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ಭಯಪಡಬಾರ್ದು ಸಾರ್ವಜನಿಕರು ಎಂಬಂತಹ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಈಗ ಪೆರೇಡ್ ನಡೆಸ್ತಾ ಇದೆ. ಈ ಪೆರೇಡ್ ನಲ್ಲಿ ಇದೀಗ ಈ ಒಂದು ನೀವು ಗಮನಿಸ್ಬೋದು, ಶಿವಮೊಗ್ಗದ ಎ ಅಮೀರ್ ಅಹಮದ್ ವೃತ್ತ ಮತ್ತು ಶಿವಪ್ಪ ನಾಯಕ ವೃತ್ತದಲ್ಲಿ ಈ ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬಂದಿರುವಂಥದ್ದು, ಪೂರ್ವ ಸಜ್ಜಿತ ನಿಯೋಜಿತವಾದಂತೆ ಈ ಒಂದು ಆಕ್ಷನ್ ಫೋರ್ಸ್ ಇದೀಗ ಸಜ್ಜಾಗಿ ಶಿವಮೊಗ್ಗದಲ್ಲಿ ಬಂದಿರುವಂಥದ್ದು. ಈ ನಿನ್ನೆ ಈಗಾಗಲೇ ನಿನ್ನೆ ಒಂದು ಬರಬೇಕಾಗಿತ್ತು, ಆದರೆ ಈ ಒಂದು ನಿನ್ನೆ ಘಟನೆಯ ಹಿನ್ನೆಲೆಯಲ್ಲಿ ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇಂದಿನ ಈ ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ RAF ತುಕಡಿ ಇದೀಗ ಎರಡು ತುಕಡಿ ಶಿವಮೊಗ್ಗಕ್ಕೆ ಆಗಮಿಸಿರುವಂಥದ್ದು ನೀವು ಕಾಣಬಹುದಾಗಿದೆ. ಎಲ್ಲರೂ ಕೂಡ ಶಸ್ತ್ರಧಾರಿಗಳಾಗಿ ಶಿವಮೊಗ್ಗದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಸಾರ್ವಜನಿಕರು ಯಾರು ಕೂಡ ಭಯಗೊಳ್ಳಬಾರದು ಎಂಬಂತಹ ನಿಟ್ಟಿನಲ್ಲಿ ಇದೀಗ ಇವರು ಬಂದಿರುವಂಥದ್ದು. ಹೀಗಾಗಿ ಇದೀಗ ಶಿವಮೊಗ್ಗದಲ್ಲಿ ಎಲ್ಲ ರೀತಿಯ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಎಲ್ಲ ಏನು ಶಿವಮೊಗ್ಗದಲ್ಲಿ ಈಗಾಗಲೇ ನಾಲ್ವರು ಆರೋಪಿಗಳನ್ನು ಕೂಡ ಬಂಧಿಸಲಾಗಿರುವಂಥದ್ದು, ಈ ಒಂದು PFI ಹಿನ್ನೆಲೆಯಲ್ಲಿ ಹಿನ್ನೆಲೆ ಇದೆ ಎನ್ನುವಂತಹ ಆರೋಪಿಗಳು ಪತ್ತೆಗಾಗಿ ಇದೀಗ ಈಗ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಈಗ ವಿಚಾರಣೆ ಬಳಿಕವಷ್ಟೇ ಈ ಬಗ್ಗೆ ಸತ್ಯಾಂಶ ಹೊರಬರಬೇಕಾಗಿದೆ. ಗೋವಾ ಮೋರ್ಕೃಷ್ಣ, PowerTV, ಶಿವಮೊಗ್ಗ. ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.